राजविक्रम विजय शुभप्रभाव स्त्री शक्ति पुरुष शक्ति ऐन यार गोविंद नम आया गणसार गोविंद जोर मंदी आया कूदर हाकड़ी जोर गोविंद योचने ना गोविंद दास 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 गोविंद 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 मंपुरी प्रति वर्ष तिरुपति यात्रा होता है तिरुपति यात्रा हो जन सहाय नम जो पाप वस्ता मग पार्वती क्रांति जो बरता
ನಾವೆಲ್ಲ ಗೋವಿಂದ ಹಾಗೆ ನಿಮಗೆ ಅಂತಿದ್ದೆ ರಮಾರಮಣ ಗೋವಿಂದ ಅಪ್ಪಯ್ಯೇ ಮಾಸ ಪಾಸ್ಟೋರಕ್ಕೆ ಗೋತಾಳ ಗೋವಿಂದ ಗೋವಿಂದ ಅಂತ ನೀನೇ ಕೀ ಕೊಟ್ಬಿಟ್ಟಿಯ ನಾನು ನಮಗೆ ಅಂತ ಅಂತ ಸ್ವಾಮಿ ಈ ತಾನೇ ಮದುವಾಗಿ ಮೂರು ತಿಂಗಳಾಗಿದೆ ನಾನು ಈಗಲೇ ಮೂರು ತಿಂಗಳ ಮುಂಚೆ ನನ್ನ ಗಂಡನ ಹೆಸರು ಬಾಯಿ ಹೇಳ್ಬಿಟ್ರೆ ಆಯಸ್ಸು ಕ್ಷೀಣಿಸ್ಬಿಟ್ಟು ಅದಕ್ಕೋಸ್ಕರ ನಾನು ಹಂಗೆ ಅಂತ ಹೇಳ್ತಿದ್ದೆ ಸ್ವಾಮಿ ಏನು ನಿಮ್ಮ ಗಂಡ ಹೆಸರು ಗೋವಿಂದ ಅಂತ ನಿಮ್ಮ ಬಾಯಿ ಬಿಟ್ಟಾಕಬಹುದು ಆ ಗೋವಿಂದ ಈಗ ಸ್ವಾಮಿ ಈಗ ಗೋವಿಂದ ಯಾವ ಲೋಪದ ವಶಗಳು ಕಂಡುಬಾರದು ಕಾಪಾಡುವ ಭಾರವನ್ನು ಎಂದರು ಶಿಲೆಯಾದ ಕಾಲ ಯಾರು
ತನ್ನ ಗಂಡನ ಶಾಪಕ್ಕೊಳಗಾಗಿ ಕಲ್ಲಾಗಿಬಿಟ್ಟಿದ್ರು. ಯಾರು ಆಕೆ? ಇಲ್ಲ ಮಹಾಭಾರತ ಆಚಾರ್ಯ ಮಾಡ್ತಾರಲ್ಲ, ನಿಮ್ಮ ಜಗಳ ಇರೋದಿಲ್ಲ, ಸಾಲಿಗ್ರಾಮ ಕೊಡಿಸ್ಬಿಟ್ಟವ್ರ ಸಾಲಿಗ್ರಾಮ ತಂದಿದ್ರ ನಗಳ ತಂದಿಲ್ವಾ? ಹಂಗೆ ಕಾಣಿಸ್ತದೆ, ಯಾರು ಬಾಯಿ ಬರ್ತಾ ಇಲ್ಲಪ್ಪ. ಇಲ್ಲ ಮಹಾಭಾರತ ಈಗ ಬರ್ತಾ ಇತ್ತು, ಕೊರೋನ ಮಾತಾಡ್ಬಾರ್ದು, ಉಸಿರು ಬರುತ್ತೆ ಮಾತಾಡ್ತಾ ಗೌತಮ ಋಷಿ ಪತ್ನಿಯಾಗಿರ್ತಕ್ಕಂಥ ಅಹಲ್ಯಾದೇವಿ ತನ್ನ ಗಂಡನ ಶಾಪಕ್ಕೊಳಗಾಗಿ ಕಲ್ಲಾಗಿಬಿಟ್ಟಿದ್ಲು. ಆಕೆ ಕೇಳ್ಕೊಂಡಿದ್ದಂತೆ, ಸ್ವಾಮಿ ನನಗೆ ಶಾಪ ವಿಮೋಚನೆ ಯಾವಾಗ ಅಂತ. ಆಗ ಗೌತಮ ಋಷಿಗಳು ಹೇಳಿದ್ರು, ಮಾ ಶ್ರೀರಾಮಚಂದ್ರನಾದರು ಸೀತಾ ಸ್ವಯಂವರಕ್ಕೋಸ್ಕರವಾಗಿ ಮಿಥಿಲಾನಗರಿಗೆ ಹೋಗುವಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಪಾದಸ್ಪರ್ಶವಾದಾಗ ನಿನಗೆ ಮೋಕ್ಷಿಸುವುದು ಎಂಬುದಾಗಿ. ನನಗೆ ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಕಲ್ಲಾಗಿದ್ದಂತ ಹಾಗೆಯಾದರೂ ಪುನಃ ಬಾಲೆಯಾದರು. ಹೀಗೆ ರಾಮಚಂದ್ರನ ಪಾದಸ್ಪರ್ಶದಿಂದ ಸರಿಯಾದ ಬಾಳೆಗೆ ಯಾವ ರೀತಿ ಮೋಕ್ಷಿಸಿತು, ಈ ಕಥಾಮೃತದಲ್ಲಿ ಯಾವ ಲೋಪದೋಷಗಳು ಬಂದು ಕಾಪಾಡುವ ಭಾರವನ್ನು ಎಂಬುದಾಗಿ ತದನಂತರ ಚತುರ್ಮುಖ ಬ್ರಹ್ಮದ ರಾಣಿಯಾಗಿರ್ತಕ್ಕಂಥ ಶಾರದಾಂಬಿಕೆಯನ್ನು ಕೊಂಡಾಡಿ ದಾಸರನ ದಾಸರಾಗಿರ್ತಕ್ಕಂಥ ಚಿನ್ಮಯ ದಾಸರು ಈ ಕಲಿಯುಗದಲ್ಲಿ ಹೃದಯವನಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ಧ್ಯಾನ ಮಾಡುತ್ತಿದ್ದಾರಂತೆ ಚಿನ್ಮಯ ದಾಸರು. ನೀನಾದ್ರೂ ಮಕ್ಕಳಿಗೆ ಮಂಚೆ,
ಮಕ್ಕಳಿಂದ ಪಂಚೆಯರು ಮಗುವನ್ನು ಮುಟ್ಟುತ್ತೆಯಾದ್ರೆ ಮಗುವಿನ ಹಾಲು ಕ್ಷೀಣಿಸುವುದಕ್ಕೆ ಮುಟ್ಟಲಮ್ಮ ಮಹಾರಾಣಿಗೆ ದುಃಖವಾದ ಹೃದಯವಾಗಿ ಪ್ರಾರಂಭವಾಗಿದೆ ನೇರವಾಗಿ ಅರಮನೆಗೆ ಬಂದು ಚಿತ್ತಾಕ್ರಾಂತವಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ಮಹಾರಾಜ ಬಂದಿರುತ್ತಾನೆ ದೇವಿ ಏನಾಯ್ತು ಏತಕ್ಕೋಸ್ಕರವಾಗಿರುತ್ತೇವೆ ಸ್ವಾಮಿ ಮಕ್ಕಳಿಲ್ಲದ ಪಂಜೆಯಂದಾಡಿ ಕೊಳ್ಳುವರು ರಮಣ Yeah.
स्वामी प्रार्थना मे अर्के महाराज हे वेंकटेश्वर नमग संतान भाग्यवन क्रे मगुव तूक बंगारे अर्के महाराज सह अर्के स्वामी नन संतान भाग्य करणसी पंडितन होते नन पुट आ सतानवान निंदोत्सव सदर्भली ರಥದ ಚಕ್ರಕ್ಕೆ ಮಾಹಿತಿಯನ್ನಾಗಿ ಕೊಡುತ್ತೇನೆ ಎಂಬುದಾಗಿ ಅವರು ಮಾಡಿಕೊಂಡರು. ಮಂಡಿತರ ಒಂದು ಕಂಡವರಕ್ಕೆ ಸ್ವಪ್ನದ ಮಾಹಿತಿ ಕೊಡ್ತೀನಿ. ನಮ್ಮ ಬರಲು ಮಾಡಿಕೊಂಡರೆ ಮಂಡಲ ಮೂರು ಸಣ್ಣ ಪುಟ್ಟೆಲ್ಲ ದೇವಸ್ಥಾನದ ಬಂದಾಗ ನೀನು ಹಂಗಾದ್ರೆ ಇಟ್ಕೊಂಡ್ಬಿಟ್ರೆ ಇದು ಮಾಡ್ಕೊಡ್ತೀನಿ ಅದು ಮಾಡಿಕೊಡ್ತೀನಿ ಊರಿನಲ್ಲಿ ಮಾಡ್ಕೊಳ ಪುಣ್ಯ ಇವ್ ಸ್ವಲ್ಪ ಬಾರಿ ಕಷ್ಟ ಆಗಿದೆ ಮನುಷ್ಯನ ಅಂತ ಹೇಳ್ತಿತ್ತು. ಬಾರಿ ಕಟ್ಟುವಂತೆ ಮನುಷ್ಯನ ಅವರಿಗೆ ಬಂದಿಚ್ಚು ಚಿಂತೆ ಮನುಷ್ಯನಿಗೆ ಅನ್ಯಾಯ ತಗೊಂಡು ಇಪ್ಪತ್ತೈದು ಸಾವಿರ ಹೇಳ್ಕೊಡ್ಬೇಕಲ್ಲ. ಇಪ್ಪತ್ತೈದು ಸಾವಿರ ಐತ್ರಿ ನನ್ನ ಎಂದ್ರು ಒಳ್ಳೆ ಬಾಬಳ ಜನ ಏನ್ ಮಾಡುದು ಯೋಚನೆ ಮಾಡಿ ಐವತ್ತು ಸಾವಿರ ಆಂಜನೇಯ ನಿನ್ ಬಾರಿ ಬಂದಂತ ಕಣಯ್ಯ ಒಂದ್ ಲಕ್ಷ ಸಂಪೂರ್ಣವಾಗಿ ಎಲ್ಲ ಕೊಟ್ಬಿಟ್ರೆ ಐವತ್ತು ಸಾವಿರ ಹೇಳಿ ಕೊಡಲ್ವ ಅಂತ ತಿಳ್ಕೊಂಡು ಐವತ್ತು ಸಾವಿರ ನೀನೇ ಇಟ್ಕೊಂಡು ಐವತ್ತು ಸಾವಿರ ನನಗೆ ಕೊಡ್ತಿದ್ಯಾ? ನಿಮ್ದು ನನ್ನತ್ರ ಐತೆ ನನ್ನದು ನನ್ನತ್ರ ಐತೆ ನನ್ನದು ನೀವು ಯಾವ ಸಮಸ್ಯೆ ಅಂತ ಭಗವಂತನಿಗೆ ತೋರಿಸಿ ಹಾಕ್ಬಿಟ್ಟು ಭಗವಂತನಿಗೆ ತೋರಿಸಿ ಹಾಕೋ ಕಾಲ ಬರ್ತದೆ ಸೌಂಡ್ ಯಾಕಪ್ಪ ಹಿಂಗಾಯ್ತು ಆಗ ಶಕ್ತಾಭಾಗದಲ್ಲಿ ದಂಪತಿಗಳು ಇವರು ಅರಿಕೆ ಮಾಡಿಕೊಂಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವಾಗಿದೆ ಮಹಾರಾಣಿಯಾದ ಸ್ವಾಮಿಗೆ ಗರ್ಭವತಿ ಆಗಿದ್ದಾಳಂತೆ. ದಿನಗಳು ವಾರಗಳು ಮಾಸಗಳ ಕುರಿತ ನವಮಾಸ ಗರ್ಭವತಿಯಾಗಿ ಮಹಾರಾಣಿಯಾದ ಭಾವಕ್ಕೆ ದಿನವೊಂದು ಎರಡು ಮೂರು ನಾಲ್ಕು ಜನದಲ್ಲಿ ಕಳೆಯಿದ್ದಾಗ ನವಮಾಸದ ಪೂರ್ತಿಯಾಗಿ ದಶಕಾಲವನ್ನು ಸಮೀಪಿಸಿ ಮಹಾರಾಣಿಯಾದ ಭಾವಕಿ ಒಂದು ಗಂಡು ಭೂಮಿ ಚಂದ್ರನ ನಿಂತಾಳಂತೆ. ಆಗ ಆ ರಾಜ್ಯದಲ್ಲಿ ಆನಂದಮೇ ಆನಂದ ಸಡಗರವೇ ಸಡಗರ ಎಲ್ಲರೂ ಸಂತೋಷ ಕಾರ್ಯದಿಂದ ಸಂದರ್ಭದಲ್ಲಿ ದಂಪತಿ ದೇವರು ಸಹ ಮಾಡಿಕೊಂಡಂತಹ ಅರ್ಕೆ ಮಾಡಿಸ್ಬಿಟ್ಟು ಆ ಮಗು ಮತ್ತು ಸಂತೋಷದಲ್ಲಿ ಮಾಡಿಕೊಂಡಂತಹ ಅರ್ಕೆ ಮಾಡಿಸ್ಬಿಟ್ಟು ಒಂದಾದ ದಿವಸ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅವರು ನಡೆಯುತ್ತಿದ್ದಂತೆ ಪ್ರಥಮಾದ ಶೃಂಗಾರ ಕೃತವಾಗಿ ರಾಜಬೀದಿ ನಡೆದು ಬರುವಂತಹ ಸಂದರ್ಭದಲ್ಲಿ ಅರಮನೆ ಮುಂಭಾಗಕ್ಕೆ ಬಂದಂತಹ ರಥವಾದ ತಟ್ಟನ್ನು ನಿಂತಾಯಿತು. ಆಗ ಅರ್ಚಕರು ಕೇಳಿದರು, ಸ್ವಾಮಿ ಭಕ್ತ ಮಹಾಶಯ ವಿನಂತಿ, ವೆಂಕಟೇಶ್ವರ ಸ್ವಾಮಿಗೆ ಯಾರಾದರೂ ಹರಕೆಯನ್ನು ಕೊಡುವುದಕ್ಕೆ ಕೊಟ್ಟುಬಿಡಿ. ಆಗ ಮಹಾರಾಜನೇ ಜ್ಞಾಪಕವಾಯಿತು, ಮಗುವಿನ ತೂಕದ ಬಂಗಾರವನ್ನು ತೆಗೆದುಕೊಂಡು ಹೋಗಿ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಿದರು. ಇಂಥ ಮಹಾರಾಣಿ ಹರಿಸಿದಾಳಂತೆ. ಮಹಾರಾಜ ನೀವು ಎದಕ್ಕೋಸ್ಕರ ಬಗ್ಗೆ ಹೇಳ್ತಾ ಇದ್ದೀವಿ ಸ್ವಾಮಿ? ನಾನು ಸಹ ಒಂದು ಅರ್ಕೆ ಮಾಡಿಕೊಂಡಿದ್ದೆ. ಏನೆಂಬುದಾಗಿ ನನ್ನ ಪಂಚತನವನ್ನು ಹೋಗಲಾಗುತ್ತೆ. ಆದ್ರೆ ಕೊಟ್ಟಂತಹ ಸಂತಾನವನ್ನ ರಥೋತ್ಸವದ ಸಂದರ್ಭದಲ್ಲಿ ರಥದ ಚಕ್ರಕ್ಕೆ ಹಾವುಗಳನ್ನು ಆಗಿಬಿಡ್ತೇನೆ ಮಹಾರಾಜನ ತಂದೆ ಹೇಳಿ ಕೊಟ್ಟದಾತನ ಕೊಂಡು ಹೋದರೆ ಹೊಟ್ಟು ಬಳವುದೇಕೆ? ಹೊಟ್ಟುಗಳು ಹರಕೆಯನ್ನು ನಿನ್ನ ಪಂಚತನವನ್ನು ಆ ವೆಂಕಟೇಶ್ವರ ಸ್ವಾಮಿ ಹೋಗಲಾಡಿಸುತ್ತಾನೆ. ಹೊಟ್ಟುಗಳು ಹರಕೆಯನ್ನು ಎಂದಾಗ ರಥದ ಮುಂಭಾಗದಲ್ಲಿ ಒಂದು ಹಗ್ಗದಡಿಯನ್ನು ಹಾಸಿ ಮಗುವನ್ನ ಹಗ್ಗದಡಿ ಮೇಲೆ ಮಲಗಿಸಿದ್ದಾರಂತೆ. ವೆಂಕಟೇಶ್ವರ ಸ್ವಾಮಿ ಸಂತೋಷವಾಗಬೇಕು, ಎಂತಹ ನಿಜಭಕ್ತಾದಿಗಳು ಎಂಬುದಾಗಿ ರಥವಾದರೂ ಸಹ ಯಾರು ಹಡಗಾಡಿಸದೆ ತನ್ನಷ್ಟಕ್ಕೆ ತಾನೇ ಆ ಮಗುವನ್ನು ಬಿಟ್ಟು ಮುಂದೆ ಹಾರೇ ಹೋಗುತ್ತದೆ. ಯೋಜನೆಯಲ್ಲಿ ಕಂಡು ಆಶ್ಚರ್ಯಚಕ್ತರಾಗಿ ವೆಂಕಟೇಶ್ವರ ಸ್ವಾಮಿಗೆ ಒಂದು ಬಂಗಾರದ ಪೊಟ್ಟಣ ಮಾಡಿಸಿಕೊಟ್ಟಿದ್ದಾರಂತೆ. ಹೀಗೆ ವೆಂಕಟೇಶ್ವರ
ಪಾಪದಗಳ ಭಾವಕ್ಕೆ ಯಾವ ರೀತಿ ವರವನ್ನು ಕೊಟ್ಟು ಕಾಪಾಡ ಇದೆಯೋ ಅದೇ ರೀತಿ ಈಗ ಪಾಪದಲ್ಲಿ ಯಾವ ವರ್ತ ದೋಷಗಳು ಮಾಡುತ್ತೆ ಕಾಪಾಡುವ ಭಾಗವನ್ನು ಎಂಬುದಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಕೊಂಡಾಡಿ ಸದ್ಗುರುಗಳಂತಹದನ್ನು ಮನದಲ್ಲಿ ನಿಂತುಕೊಂಡು ಚಿನ್ಮಯದಾಸರಾದರೂ ರಾಜವಿಕ್ರ ಮಾತ್ರ ಶ್ರೀ ಪ್ರಭಾವದ ಕೃತಾಂತವನ್ನು ಪ್ರವೇಶ ಮಾಡಿದ್ದಾರೆ. ಈ ಗುರುಗಳು ಸಹ ನಾನು ತಿಳಿದರೊಟ್ಟಿಗೆ ರಾಜವಿಕ್ರ ವಿಷಯ ಕೃತಾಂತವನ್ನು ಹೇಳುತ್ತಿದ್ದೇನೆ. ಈ ಕಥೆಯನ್ನ ಯಾರು ಯಾರಿಗೆ ಹೇಳಿದ್ರು? ಯಾವ್ದಾದ್ರು ಒಂದು ಆಧಾರ ಇರಬೇಕು, ಯಾವುದೇ ಒಂದು ವಿಚಾರ ಕೊಡ್ಬೇಕಂದ್ರೆ ಯಾರು ಯಾರು ಹೇಳಿದ್ರು ಸಮಿತಿಯನ್ನ? ನಿಮ್ಮ ಕನಕಪುರ ಪಾಠದಲ್ಲಿ ತುಂಬ ರಾಜವಿಕ್ರಮದಲ್ಲಿ ಹೇಳಿ ರಾಜವಿಕ್ರಮ ಅಂದ್ರೆ ಕನಕಪುರ ಭಾಗ ಒಂದು ನೂರ ಐವತ್ತೈವತ್ನಾಲ್ಕು ಅರವತ್ತರವತ್ನಾಲ್ಕು ಆಗಿದ್ದಾರೆ. ಇದು ಕೋಳಬಂಡಲ್ಲಿ ತೊಂಬತ್ತು ಸಾವಿರ ನಾಟಕಗಳು ಆಗ್ತಾವಲ್ಲಿ ರಾಜವಿಕ್ರಮ. ಅದಕ್ಕೋಸ್ಕರ ಬಗ್ಗೆ ತಿಳಿದಿದ್ದೆ ಹೇಳಬೇಕು. ಈ ಕಥಾಪತ್ರವನ್ನು ಯಾರು ಯಾರು ಹೇಳಿದ್ರು? ನನಗೆ ಉತ್ತಮವಾದಂತಹ ಚೋಳ ಸಾಮ್ರಾಜ್ಯ, ಚೋಳ ಸಾಮ್ರಾಜ್ಯವನ್ನ ಸತ್ಯೇಂದ್ರ ಚೋಳ ಮಹಾರಾಜನಾದ್ರೂ ಆಳ್ವಿಕೆ ಮಾಡುತ್ತಾನಂತೆ. ಸತ್ಯೇಂದ್ರ ಚೋಳ ಮಹಾರಾಜನಾದ್ರೂ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮರ ಕ್ರೂರ ದೃಷ್ಟಿಯಿಂದ ಆ ಮಹಾರಾಜನಿಗೆ ತಿನ್ನುವಂತಹ ಅನ್ನವೆಲ್ಲರೂ ಹುಳುವಾಗ್ತದೆ, ಕುಡಿಯುವ ಜನರೆಲ್ಲವೂ ಸಹ ಹುಳುವಾಗ್ತದೆ. ಒಂದು ದಿವಸ ಅರಮನೆಯ ಪುರೋಹಿತರನ್ನು ಬರಮಾಡಿ ಕೇಳಿದಂತೆ, ಸ್ವಾಮಿ ನನ್ನ ಈ ಕಷ್ಟಕ್ಕೆ ಕಾರಣವೇನು? ಅಂತ ಪುರೋಹಿತರು, ಸ್ವಾಮಿ ನಿನ್ನ ಗ್ರಹಗತಿಗಳು ಅನುಕೂಲವಿಲ್ಲದ ಕಾರಣ ಇಂತಹ ಕಷ್ಟ ಉಂಟಾಗಿದೆ, ಇದಕ್ಕೆ ಪರಿಹಾರ ಏನು ಸ್ವಾಮಿ? ಪರಿಹಾರವೇನೆಂದರೆ ಒಂದೇ ರಾತ್ರಿಯಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸಬೇಕು, ದೇವಾಲಯದಲ್ಲಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ದೇವರ ನೈವೇದ್ಯಕ್ಕಿಟ್ಟಂತಹ ಅನ್ನವನ್ನು ನೀನು ಪೂಜಿಸುತ್ತೀಯ ಆದರೆ ನಿನ್ನ ಕಷ್ಟವಾದ ಪರಿಹಾರವಾಗಿದೆ ಎಂದು. ಆಗ ಮಹಾರಾಜನ ಕಷ್ಟಕ್ಕೋಸ್ಕರವಾಗಿ ಪ್ರಜೆಗಳನ್ನು ದುಡಿಯಲು ಪ್ರಾರಂಭ ಮಾಡಿದ್ರು. ಒಂದೇ ರಾತ್ರಿಯಲ್ಲಿ ದೇವಾಲಯ ಕಟ್ಟಿಸುವುದು, ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದು, ದೇವರ ನೈವೇದ್ಯಕ್ಕಿಂತ ಅನ್ನವನ್ನು ತಂದು ಮಹಾರಾಜನಿಗೆ ಒಪ್ಪಿಸುವುದು. ದಿನಗಳು, ವಾರಗಳು, ಮಾಸಗಳು, ಅನೇಕ ವರ್ಷಗಳು ಕಳೆದಿವೆ, ಮಹಾರಾಜನಿಗೋಸ್ಕರ ಬರುತ್ತಿದ್ದಾರೆ. ಹೇಳಬಹುದು ನೋಡಿದ ಬದಿಗಳು ಚೋಳ ಕಾಲದ ದೇವಸ್ಥಾನಗಳು ತುಂಬಾ ಹಳ್ಳಿ ಕಡೆ ಇದೆ, ಹಳೆಯ ದೇವಸ್ಥಾನಗಳವೆಲ್ಲ ಈಗ ದೇವಸ್ಥಾನಗಳ ಬರೀ ಕಲ್ಲನಲ್ಲೇ ಕಟ್ತಾ ಇದ್ರು. ಆಗ ಅವರನ್ನಾದ ಯೋಚನೆ ಮಾಡಿದ್ರು ಪ್ರಜೆಗಳು, ಒಬ್ಬ ಮಹಾರಾಜನಿಗೋಸ್ಕರ ನಾವೆಲ್ಲ ಯಾತಕ್ಕೋಸ್ಕರವಾಗಿ ದುಡಿಬೇಕು, ಈ ಮಹಾರಾಜ ಹೋದ್ರೆ ಇನ್ನೊಬ್ಬ ಮಹಾರಾಜ ಬರ್ತಾನೆ. ಈಗಲೂ ಹಂಗೆ ಆಗುದಿಲ್ವ, ನಮ್ಮ ಸರ್ಕಾರ ನಮ್ಗೆ ಹೇಳಿದೆ ಈ ಸೇಮ್ ಆಗಿದೆ, ನಮ್ಮ ಸೇಮ್ ಬರ್ತಾನೆ. ಪಶುಪೂರ್ತನ ಸೇಮ್ಗಳು ಚೇಂಜ್ ಆಗ್ತಾರೆ. ಅಂದ ಹಾಗೆ ಪ್ರಜೆಗಳಾದರೂ ದೇವಾಲಯದ ಕಳೆದ ಕಾರ್ಯಗಳನ್ನು ನಿಲ್ಲಿಸಿದ್ದಾರೆ. ಯಥಾ ಪ್ರಕಾರವಾಗಿ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ತಿನ್ನುವ ಹಂದವೆಲ್ಲವೂ ಕುಡಿಯುವ ಜನವೆಲ್ಲವೂ ಉಳುವಾಗ್ತದೆ. ಈ ರಾಜ್ಯ ಸ್ತ್ರೀ ಸಂಪತ್ತು ಯಾವುದಕ್ಕೋಸ್ಕರ ಬೇಕು? ಹಿಂದುವ ಹಂದವೇ ಉಳಿವಾದ ಮೇಲೆ ನಾನು ಬದುಕಿದ್ದರೆ ಪ್ರಯೋಜನಿಸಲಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ಸತ್ಯೇಂದ್ರ ಚೋಳ ಮಹಾರಾಜ ಒಂದು ಕುದುರೆಯನ್ನು ಹೇಳಿಕೊಂಡು ಘೋರವಾದ ಕಾಡಿಗೆ ಬರ್ತಿದ್ದಾರೆ. ಹೇ ಪರಮಾತ್ಮ
ಕಾಣಿಕೆ ಈ ರಕ್ಷಕರುಗಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಡ್ತೇನೆ ಎಂಬುದಾಗಿ ಮಹಾರಾಜ ನಿರ್ಧಾರ ಮಾಡಿದ್ದಾನೆ. ಮಹಾರಾಜ ನಿರ್ಧಾರ ಮಾಡಿ ವೃಕ್ಷಕ್ಕೆ ಉರುಳನ್ನು ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ಜಗನ್ನಾಥನ ನಾಥ ಹಾಕಿಕೊಂಡಂತೆ ನಾರಾಯಣ ನಾರಾಯಣ ಈ ಮಹಾರಾಜ ಎಂತಹ ಆಚಾರ್ಯನ ಮಾಡುತ್ತಾನೆ. ಕೇವಲ ಈ ಅಲ್ಪ ವಿಚಾರಕ್ಕೋಸ್ಕರವಾಗಿ ಆತ್ಮಹತ್ಯೆ ಮಾಡಿಕೊಟ್ಟಂತ ಇರಲಿ, ನಾನೀಗಲೇ ಆತನ ಬಳಿಗೆ ಹೋಗಿ ಆತನಿಗೆ ಪ್ರತಿವಾದವನ್ನು ಹೇಳಬೇಕೆಂಬುದಾಗಿ ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂತಹ ನಾಥ ಮಾತ್ರರು ಮಹತೀಯ ಪ್ರಭೇವಿಯನ್ನು ಇಷ್ಟಾ ಗಗನ ಮಾರ್ಗದಿಂದ ಪರಮಾತ್ಮನ ಧ್ಯಾನ ಮಾಡಿಕೊಂಡು ನೇರವಾಗಿ ಆ ಗಾಳಿ ಬರುತ್ತಾರೆ. ನಾರಾಯಣ ನಾರಾಯಣ ನಾನಾದರೂ ತಿನ್ನುವಂತಹ ಅನ್ನವೆಲ್ಲವೂ ಕುಡಿಯುವಂತಹ ಜಲವೆಲ್ಲೂ ಸಹ ಉರುವಾಗ್ತಿದೆ. ಅದಕ್ಕೋಸ್ಕರವಾಗಿ ನಾನು ಬದುಕಿರಲಾರೆ ಈ ಕಾಡಿನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಿಮ್ಮದಾಗಿದ್ದೇನೆ. ಅಯ್ಯ ಎಂತಹ ಕಾರ್ಯ ಮಾಡಿಕೊಡ್ತೀನಿ, ಕೇವಲ ಈ ಅಲ್ಪ ವಿಚಾರಕ್ಕೋಸ್ಕರವಾಗಿ ಯಾರಾದರೂ ಆತ್ಮಹತ್ಯೆಯನ್ನು ಮಾಡಿಕೊಡ್ತಾರೆ ಎನ್ನುವ ಹಿಂದೆ ನಿನಗಿಂತಲೂ ಅತಿಶಯವಾದ ಕಷ್ಟವನ್ನು ಪಟ್ಟಂತರು ಮಹಾರಾಜರು ತುಂಬಾ ಚೆನ್ನಾಗಿದ್ದಾರೆ. ಕಲಿಯುಗದ ಹಾದಿಯಲ್ಲಿ ಉಜ್ಜಯಿನಿ ನಗರವನ್ನು ಪರಿಪಾಲಿಸುತ್ತಿದ್ದಂತಹ ವಿಕ್ರಮ ಮಹಾರಾಜನಾದರೂ ಪರಮಾತ್ಮನ ಕ್ರೂರ ದೃಷ್ಟಿಗೆ ತಿರುಗಿ ಏಳುವರೆ ವರ್ಷಗಳ ಕಾಲ ರಾಜ್ಯಾದಿ ಸಕಲೇಶ್ವರವನ್ನು ಕಳೆದುಕೊಂಡು ಘೋರವಾದ ಕಾಡಿನಲ್ಲಿ ತಿನ್ನಲು ಅನ್ನವಿಲ್ಲದೆ ಬದಿಯಲ್ಲಿ ವಸ್ತ್ರವಿಲ್ಲದೆ ಗೆಡ್ಡೆ ಕೆಲಸಗಳನ್ನು ತಿನ್ನುತ್ತಾ ಕಳ್ಳತನ ಅಪವಾದಕ್ಕೆ ಗುರಿಯಾಗಿ ಕರಾಚರಣಗಳನ್ನು ಕಳೆದುಕೊಂಡು ಪಟ್ಟಂತಹ ಕಷ್ಟದಲ್ಲಿ ನಿನ್ನ ಕಷ್ಟವು ತೃಣ ಮಾತ್ರವೂ ಅಲ್ಲ ಎಂದರಂತೆ. ಆಗ ಮಹಾರಾಜ ಕೇಳುತ್ತಾನೆ, ಸ್ವಾಮಿ ಹಾಗಾದ್ರೆ ಆ ವಿಕ್ರಮರಾಜನ ಪುಣ್ಯ ಚರಿತ್ರೆಯನ್ನು ನನ್ನೊಡನೆ ಹೇಳುವರಾಜ ಎಂದಾಗ ಘೋರವಾದ ಕಾಡಿನಲ್ಲಿ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ನಾರದ ಮಾತ್ರರಾದರೂ ಈ ವಿಕ್ರಮ ಮಹಾರಾಜನ ಪುಣ್ಯ ಚರಿತ್ರೆಯನ್ನು ಹೇಳುತ್ತಾರಂತೆ. ಯಾರ್ಯಾರು ಹೇಳ್ತಾರೆ ವಿಕ್ರಮ ಮಹಾರಾಜನ ಪುಣ್ಯ ಚರಿತ್ರೆಯನ್ನು ಘೋರವಾದ ಕಾಡಿನಲ್ಲಿ ನಾರದ ಮಾತ್ರ ಹೇಳ್ತಾರೆ ಚೋಳ ಮಹಾರಾಜನಿಗೆ. ಮೇರೆ ಮಕ್ಕಳದೊಳಗೆ ಪರಮ ಪುರುಷ ಹರಿ ಚರಿತೆಯ ಪಾರೆ ಹರಿ ಚರಿತೆಯ ಪಾರೆ
विक्रम महाराज पुण्य चरित्र सत्येंद्र चोल महाराज ऐनपंद्रे लोक कल्याणकोस्कर अली विचार इन विचार लोक कल्याणकोस्कर देवते नम कड़े ऊर ऊर्गू नारद्रेटवे इतना मन मनू नारद्रय्याद मंट मेला सीरियल जास्ती आगे नो नमस्तू एंटे रात्री हाँ सीरियल नोड़ा चिंते सीरियल नोड़ा अदर नड़ता हंग आगिन काल दीवते नारद मात्र लोक कल्याणकोस्कर विचार इतना गौरव का विक्रम महाराज पुण्य चरित्र बड़े उत्तम हुच्चल्ली नगर विक्रम महाराज सत्य धर्म न्याय नीति राज्यभार दिवस मंत्री आगे पट्टी ने सेरक महाराज राज्यभार मंत्री नम राज्य कालकाल मेरे ಸಾಮ್ರಾಜ್ಯ ಪ್ರಜೆಗಳಾದರೂ ಬಡವರಾಗಿರುವುದೇನು ನಮ್ಮ ರಾಜ್ಯದಲ್ಲಿ महानुभाव
आग गगन मार्ग नारद नोड़ सत्यवंतर विक्रम मन सह नान भावने अल सत्य बूदी मुझे नानी तारा मंडल के हम ಈತನ ವಿಚಾರವನ್ನು ಪರಮಾತ್ಮನಿಗೆ ತಿಳಿಸಿ ಈತನ ಕರ್ಮ ಕಂಡನ ಮಾಡಿಸಿ ಈತನ ಸತ್ಯವಾದರು ಅಮರವಾಗುವಂತೆ ಮಾಡುತ್ತೇನೆ ಎಂಬುದಾಗಿ ಲೋಕ ಸಂಚಾರಿಗಳಾಗಿದ್ದರಿಂದ ನಾರದ ಮಹಾತ್ಮರಾದರು ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ತಾರಾಮಂಡಲ ಕುಸ್ತರಂತ ಮಂಗಳಾರತಿ ಮಾಡಿ Oh, my God.